ಇವತ್ತಿನ ವಿಜಯವಾಣಿ ಕನ್ನಡ ನ್ಯೂಸ್ ಪೇಪರ್ 23 ಡಿಸೆಂಬರ್ 2022 ಶುಕ್ರವಾರ. ಇಂದು ರಾಷ್ಟ್ರೀಯ ರೈತ ದಿನ. ಮೊದಲನೇ ಮುಂಜಾನೆ ಮಾತು. ಬದಲಾವಣೆಗಳೊಂದಿಗೆ ಬದುಕು ಸಾಗುತ್ತಿರುತ್ತದೆ. ನಮ್ಮ ವ್ಯವಹಾರ ಸ್ವಭಾವಗಳನ್ನೆಲ್ಲ ಆಗಾಗ ವಿಮರ್ಶಿಸಿ ಬದಲಿಸಿಕೊಳ್ಳುತ್ತಾ ಸಾಗುವುದೇ ಸರಿಯಾದ ಕ್ರಮ. ಈಗ ಹೆಡ್ಲೈನ್ಸ್. ಸಿಎಂ ಅಧ್ಯಕ್ಷತೆಯ ಸಭೆಯಲ್ಲಿ ನಿರ್ಧಾರ. ಒಳಾಂಗಣದಲ್ಲಿ ಮಾಸ್ಕ್ ಕಡ್ಡಾಯ. ಕೋವಿಡ್ ತಡೆಗೆ ಅಷ್ಟಸೂತ್ರ. ಹೊಸ ಅಲೆ ಎದುರಿಸಲು ಸಿದ್ಧತೆ. ಅಧಿಕಾರಿಗಳಿಗೆ ಪ್ರಧಾನಿ ಮೋದಿ ಸೂಚನೆ. ಕರೋನಾ ಆತಂಕ ಬೇಡ, ತಜ್ಞ ವೈದ್ಯರ ಸಲಹೆ. ಸಮಗ್ರ ಕೃಷಿಯ ಸಾಧಕರು. ಎಕರೆ 8, ಬೆಳೆ 108. ತುಂಡು ಭೂಮಿಯಲ್ಲಿ ಸಮಗ್ರ ಬೇಸಾಯ. ನೇಗಿ ಯೋಗಿ. ಉತ್ತರ ಕರ್ನಾಟಕ ಕಲ್ಯಾಣ. 13 ನೀರಾವರಿ ಯೋಜನೆಗಳಿಗೆ 5,701 ಕೋಟಿ ರೂಪಾಯಿ. ಪಂಚಮಸಾಲಿ ಮೀಸಲಿಗೆ ಹೊಸ ಪ್ರವರ್ಗ. ಅಪೌಷ್ಟಿಕತೆ ನಿವಾರಣೆಗೆ ಸರ್ಕಾರ ಕಂಕಣ. ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಮಹತ್ತರ ಯೋಜನೆ. ಕೋವಿಡ್ ತಡೆಗೆ ಅಷ್ಟಸೂತ್ರ. ಉತ್ತರ ಕರ್ನಾಟಕ ಕಲ್ಯಾಣ. ಕ್ಲಾಸ್ಗಳಲ್ಲಿ ಜಾಬ್ಸ್ ಇರುತ್ತೆ ನೋಡಿ, ಟೆಂಡರ್ ನೋಟಿಫಿಕೇಶನ್ಸ್ ಇದೆ. ನಗರದ ಜನತೆ ನಿರಾಸಕ್ತಿಯಿಂದ ಅಮೂಲ್ಯ ಲಸಿಕೆ ವ್ಯರ್ಥ. ಅರಿವು ಮೂಡಿಸಲು ಆರೋಗ್ಯ ಇಲಾಖೆ ವಿಫಲ. ಕೋಟ್ಯಂತರ ರು ಮೌಲ್ಯದ ಬೂಸ್ಟರ್ ಡೋಸ್ ಎಕ್ಸ್ಪೈರಿ. ಅಲೋಕ್ ಕುಮಾರ್ ವಿರುದ್ಧ ಮತ್ತೆ ವಿಚಾರಣೆ. 1 ಕೋಟಿ ಲಂಚಕ್ಕೆ ಬೇಡಿಕೆ ಇಟ್ಟ ಪ್ರಕರಣ. ರಘುನಾಥ್ಗೆ ಪುತ್ತೀನ ಕಾವ್ಯ ನಾಟಕ ಪುರಸ್ಕಾರ. ಕರೋನಾ ಮಾರ್ಗಸೂಚಿ ಪಾಲನೆ, ಕ್ಯಾಂಪ್ಸ್ ಸೂಚನೆ. ಪಿಯು ಮಾದರಿ ಪ್ರಶ್ನೆ ಪತ್ರಿಕೆ ಪ್ರಕಟ. 10 ಅಂಕಗಳಿಗೆ ಬಹು ಆಯ್ಕೆ. ಕನಿಷ್ಠ ಅಂಕ ಪಡೆಯುವ ವಿದ್ಯಾರ್ಥಿಗಳಿಗೆ ಸಹಕಾರಿ. ಎಸ್ಎಸ್ಎಲ್ಸಿ ಪರೀಕ್ಷೆ ಶುಲ್ಕ ಪಾವತಿಗೆ 29 ಕಡೆಯ ದಿನ. ಎಫ್ಐಆರ್ ರದ್ದತಿಗೆ ಹೈಕೋರ್ಟ್ ನಕಾರ. ಅಂತರ್ಜಾಲದಲ್ಲಿ ನಗ್ನ ವಿಡಿಯೋ ಅಪ್ಲೋಡ್ ಆರೋಪ. ಜೆರಾಕ್ಸ್ ಅಂಗಡಿಗಳ ಬಂದ್ಗೆ ಆದೇಶ. ಕೆಪಿಎಸ್ಸಿ ಪರೀಕ್ಷೆ ಹಿನ್ನೆಲೆ. 6 ಕಡೆ ಪಾಲಿಕೆ ಒತ್ತುವರಿ ತೆರವು. ಮಹದೇವಪುರ ವಲಯದಲ್ಲಿ ಕಾರ್ಯಾಚರಣೆ. ಡಾಕ್ಟರ್ ಚಂದ್ರಶೇಖರ್ ಹೇಳಿಕೆ. ರಾಜ್ಯೋತ್ಸವ ಆಚರಣೆ ಸಮಾರೋಪ. ಒತ್ತಡದ ಬದುಕಿನಿಂದಾಗಿ ನೆಮ್ಮದಿ ದೂರ. ಹಿಂದುಳಿದ ಆಯೋಗದ ಮಧ್ಯಂತರ ವರದಿಯಲ್ಲಿ ಸಲಹೆ. ಸದ್ಯದ ಬಿಕ್ಕಟ್ಟಿನಿಂದ ಪಾರಾದ ಸರ್ಕಾರ. ಪಂಚಮಸಾಲಿ ಮೀಸಲಿಗೆ ಹೊಸ ಪ್ರವರ್ಗ. ಸರ್ವಪಕ್ಷ ಸಭೆ ನಡೆಸಿ ಮುಂದಿನ ಸಂಪುಟದಲ್ಲಿ ಚರ್ಚೆ. ಟಿಎಂಬಿಯಿಂದ ಜೀವ ವಿಮೆ. ಬಜಾಜ್ ಅಲೈನ್ಸ್ ಲೈಫ್ ಇನ್ಶೂರೆನ್ಸ್ ಸಹಯೋಗ. ಟ್ರಾಫಿಕ್ ಜಾಮ್ಗೆ ಬೇಸತ್ತು ಬಾಂಬ್ ಬೆದರಿಕೆ. ಏರ್ಪೋರ್ಟ್ಗೆ ಬೆದರಿಕೆ ಹಾಕಿದ್ದವನ ಸೆರೆ. ಆರೋಪಿ ಬಂಧನಕ್ಕೆ ಸೂಚಿಸಿದ್ದ ಕೋರ್ಟ್. ಕಾರು ಪಲ್ಟಿ, 2 ಸಾವು. ಕಾಕಿ ಬಲೆಗೆ ಡ್ರಗ್ಸ್ ಪೆಡ್ಲರ್. ಆರೋಗ್ಯ ಕ್ಷೇತ್ರದಲ್ಲಿ ಮತ್ತಷ್ಟು ಆವಿಷ್ಕಾರ ಅಗತ್ಯ. ರಾಮಯ್ಯ ತಾಂತ್ರಿಕ ವಿದ್ಯಾಲಯದಲ್ಲಿ ಜಾಗತಿಕ ಸಮಾವೇಶ. ಖರೀದಿ ನೆಪದಲ್ಲಿ ಕೃತ್ಯ. ವಿಜಯನಗರ ಪೊಲೀಸರ ಕಾರ್ಯಾಚರಣೆ. BMW ಬೈಕ್ ಕದ್ದಿದ್ದ ಗ್ಯಾಂಗ್ ಸೆರೆ. ಆತ್ಮಹತ್ಯೆಗೆ ನಿದ್ರೆ ಮಾತ್ರ ಸೇವನೆ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ 3 ಆತ್ಮಹತ್ಯೆ ಪ್ರಕರಣ. 30 ವರ್ಷಗಳ ಪಕ್ಷಕ್ಕಾಗಿ ದುಡಿದಿರುವ ಶ್ರಮಜೀವಿ. ಅಭಿವೃದ್ಧಿಯ ಹರಿಕಾರ ಜಿ ಮಂಜುನಾಥ್. ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ. ಟೆಂಡರ್ ನೋಟಿಫಿಕೇಶನ್ಸ್ ಇದಾವೆ. ಬಿಜೆಪಿ ಕಾಂಗ್ರೆಸ್ ಭ್ರಷ್ಟಾಚಾರ ವಾಗ್ವಾದ. ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ ಧರಣಿ. ಹೇಳಿಕೆ ವಾಪಸ್ ಪಡೆದ ರವಿಕುಮಾರ್. ಶೀಘ್ರವೇ ಪೌರ ಕಾರ್ಮಿಕರ ಬೇಡಿಕೆ ಈಡೇರಿಕೆ. ಸ್ಮಾರ್ಟ್ ಸಿಟಿ ಕಾಮಗಾರಿ ಲೋಪಗಳಾಗಿದ್ದರೆ ಕ್ರಮ. 7 ದಿನಗಳಲ್ಲಿ ಭೂ ಪರಿವರ್ತನೆ. ತಡವಾದಲ್ಲಿ 1 ಲಕ್ಷ ರು ದಂಡ. ಭೂ ಕಂದಾಯ ತಿದ್ದುಪಡಿಗೆ ಹಸ್ತು. ಬೆಂಗಳೂರು ವಿವಿ ಪಠ್ಯದಲ್ಲಿ ಪುನೀತ್ ಪಾಠ. 5ನೇ ದಿನ ಪೂರೈಸಿದ ಎನ್ಪಿಎಸ್ ನೌಕರರ ಹೋರಾಟ. ಸದನದ ಚರ್ಚೆಯಲ್ಲಿ ನ್ಯಾಯ ಸಿಗಲಿ. ಶಾಸನಸಭೆಯಲ್ಲಿ ಚರ್ಚಿಸಲು ಪ್ರತಿಭಟನಾಕಾರರ ಒತ್ತಾಯ. ಸಿನಿವಾಣಿ ತಾರಾಲೋಕದ ಬೆಡಗು. ಕಾಂತಾರ 2 ಬರೋದು ನಿಜ, ಖಚಿತಪಡಿಸಿದ ನಿರ್ಮಾಪಕ ವಿಜಯ್ ಕಿರಗುಂದೂರು. ವೇದಾ ಚಿತ್ರದ ರೆಬೆಲ್ ಲೇಡೀಸ್. ಸುದಿನ ಸ್ನಾನದ ಬದಲು ವೈರಾಗ್ಯ ಮತ್ತು ಹೋಮ ಪಕ್ಷಿಯ ಕತೆ. ಪರಮಾಂಸ ನುಡಿದೀಪ. ಶುಭ ದಿನ. ರಾಶಿ ಭವಿಷ್ಯ ಮತ್ತು ಪದಾವಳಿ ಇದೆ. ರೈತ ದಿನದ ವಿಶೇಷ. ನೇಗಿ ಯೋಗಿ. ಮೈಸೂರಿನಲ್ಲಿ ಕೃಷಿ ಮೇಳ. ತುಂಡು ಭೂಮಿಯಲ್ಲಿ ಸಮಗ್ರ ಬೇಸಾಯ. 8 ಎಕರೆ, ಬೆಳೆ 108. ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಬೂಸ್ಟರ್ ಡೋಸ್ ಹೆಚ್ಚಳ. ಸಂಸತ್ತಿನಲ್ಲಿ ಆರೋಗ್ಯ ಸಚಿವ ಮನ್ಸುನ್ ಮಾಂಡವೀಯ ಹೇಳಿಕೆ. ಮುನ್ನೆಚ್ಚರಿಕೆ ಕ್ರಮಕ್ಕೆ ರಾಜ್ಯಗಳಿಗೆ ಸೂಚನೆ. ಮಾಸ್ಕ್ ಧರಿಸಿ, ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಿ. ಕೋವಿಡ್ ನಿಯಮಗಳ ಪಾಲನೆಗೆ ಐಎಂಎ ಸೂಚನೆ. ಉತ್ತರ ಕರ್ನಾಟಕಕ್ಕೆ ಒತ್ತು. ಬೆಳಗಾವಿ ಸಂಪುಟ ಸಭೆಯಲ್ಲಿ ನೀರಾವರಿ ಯೋಜನೆಗಳಿಗೆ ಹಸ್ತು. 27ರಿಂದ 30ರ ತನಕ ಶಬರಿಮಲೆ ಗರ್ಭಗುಡಿ ಬಂದ್.
ಎಂಬತ್ನಾಲ್ಕು ಸಾವಿರ ಕೋಟಿ ರಕ್ಷಣಾ ಖರೀದಿಗೆ ಒಪ್ಪಿಗೆ. ಬಹುಪತ್ನಿತ್ವಕ್ಕೆ ಮುಸ್ಲಿಂ ಮಹಿಳೆಯರ ವಿರೋಧ, ಭಾರತೀಯ ಮುಸ್ಲಿಂ ಮಹಿಳಾ ಆಂದೋಲನ ನಡೆಸಿದ ಸಮೀಕ್ಷೆಯಲ್ಲಿ ಬಹಿರಂಗ. ರಿಲಯನ್ಸ್ ತೆಕ್ಕೆಗೆ ಮೆಟ್ರೋ, ತೈವಾನ್ ವಿರುದ್ಧ ಚೀನಾ ತಂಟೆ. ರಾಜ್ಯಸಭೆಯಲ್ಲಿ ಸಭಾತ್ಯಾಗ ಮುಂದುವರಿಕೆ, ಲೋಕಸಭೆಯಲ್ಲಿ ತೀವ್ರ ಗದ್ದಲ, ಗಡಿ ಘರ್ಷಣೆ ಚರ್ಚೆಗೆ ಪ್ರತಿಪಕ್ಷಗಳ ಪಟ್ಟು, ಕಲಾಪ ವ್ಯರ್ಥ. ವಿಧಾನ ಪರಿಷತ್ನಲ್ಲಿ ಸಿಎಂ ಬೊಮ್ಮಾಯಿ ಘೋಷಣೆ, ಎರವಲು ಸೇವೆ ನಿಯೋಜನೆ ಮಾನದಂಡ ಇನ್ನಷ್ಟು ಬಿಗಿ, ವರ್ಷದೊಳಗೆ 1 ಲಕ್ಷ ಹುದ್ದೆಗಳ ಭರ್ತಿ ಭರವಸೆ. ರಾಜ್ಯದ ನೆಲ ಜಲ ವಿಚಾರದಲ್ಲಿ ರಾಜಿ ಇಲ್ಲ, ಮಹಾರಾಷ್ಟ್ರ ನಾಯಕರ ಹೇಳಿಕೆ ಖಂಡನೆ, ಸರ್ವಾನುಮತದ ನಿರ್ಣಯ ಅಂಗೀಕರಿಸಿದ ವಿಧಾನಸಭೆ. ಸ್ವಾತಂತ್ರ್ಯ ಯೋಧರ ಗೌರವಧನ ಹೇರಿಕೆ. ಸೋಮವಾರ ದೆಹಲಿಗೆ ಸಿಎಂ ಬೊಮ್ಮಾಯಿ, ಪುಸ್ತಕ ಬ್ಯಾಂಕ್ ಮಾಡಿ ಹೊರೆ ತಪ್ಪಿಸಿ, ಭಯೋತ್ಪಾದನೆ ಕುರಿತ ಚರ್ಚೆಗೆ ಅವಕಾಶ ಕೊಡಿ. ಸಚಿವರಿಲ್ಲದ ಸದನವನ್ನೇ ಮುಂದೂಡಿದ ಸ್ಪೀಕರ್, ಸದನ ಏಕೆ ಕರೆಯುತ್ತೀರಿ ಎಂದು ಆಕ್ರೋಶ. ಜಾನುವಾರುಗಳಿಗೆ ಲಸಿಕೆ ಹಾಕಿಸಲು ಆಗ್ರಹ. ಆಡಳಿತ ಪಕ್ಷದಿಂದ ಎಂಕೆ ಪ್ರಾಣೇಶ್ ಕೈಪಡೆಯಿಂದ ಅರಳಿ ನಾಮಪತ್ರ ಸಲ್ಲಿಕೆ. ಉಪಸಭಾಪತಿ ಸ್ಥಾನಕ್ಕೆ ಬಿಜೆಪಿ ಕಾಂಗ್ರೆಸ್ ಪೈಪೋಟಿ. ಕೃಷಿ ಕ್ರಾಂತಿಗೆ ನೂತನ ನೀತಿ, ಡಿಜಿಟಲ್ ಕೃಷಿಗೆ ಆದ್ಯತೆ, ಗ್ರಾಮ ಪಂಚಾಯಿತಿಗೊಂದು ಗ್ರಾಮೀಣ ಉತ್ಪಾದಕ ಸಂಘ. ಸ್ಕೌಟ್ಸ್ ಗೈಡ್ಸ್ ಕಲರವ, ಜಾಂಬೂರಿ ವೈಭವ. ಚಿನ್ನಸ್ವಾಮಿ ದಂಡಾವತಿಗೆ ಕೇಂದ್ರ ಸಾಹಿತ್ಯ ಪ್ರಶಸ್ತಿ. ಒಕ್ಕಲಿಗ ಮೀಸಲಾತಿ ಶೇಕಡ 12 ಹೆಚ್ಚಳಕ್ಕೆ ಆಗ್ರಹ, ಇಂದು ಸಿಎಂಗೆ ಮನವಿ. ಕೋರಿ ಸ್ಥಳಾಂತರ ಕಾರ್ಯ ಪೂರ್ಣ. ಪ್ರೇಮ ಪ್ರಕರಣ, ಮೂವರು ಆತ್ಮಹತ್ಯೆ ಹಾವೇರಿ. ಲೋಗೋ ರಚಿಸಿ 50,000 ರೂಪಾಯಿ ಗೆಲ್ಲಿ. ಲೇವಾದೇವಿದಾರರ ಮೇಲೆ ಪೊಲೀಸರಿಗಿಲ್ಲ ದಾಳಿ ಅಧಿಕಾರ, ಲೇವಾದೇವಿವಾರರಿಬ್ಬರ ವಿರುದ್ಧದ ಕೇಸ್ ರದ್ದುಪಡಿಸಿದ ಹೈಕೋರ್ಟ್. ಸಾಧಾರಣ ಮೊತ್ತಕ್ಕೆ ಕುಸಿದ ಆತಿಥೇಯರು, ರಾಹುಲ್ ಶುಭಮಾನ್ ಎಚ್ಚರಿಕೆಯ ಆರಂಭ, ಬಾಂಗ್ಲಾದೇಶಕ್ಕೆ ಉಮೇಶ್ ಅಶ್ವಿನ್ ಬ್ರೇಕ್. ಅರ್ಜೆಂಟೈನಾ ಕರೆನ್ಸಿ ನೋಟಿನಲ್ಲಿ ಮೆಸ್ಸಿ ಚಿತ್ರ. ಮತ್ತೆ ಹದಗೆಟ್ಟ ಬ್ರೆಜಿಲ್ ದಿಗ್ಗಜ ಪಿಲೆ ಆರೋಗ್ಯ. ಇಂದು ಐಪಿಎಲ್ ಮಿನಿ ಹರಾಜು, ಕಣದಲ್ಲಿದ್ದಾರೆ 405 ಆಟಗಾರರು. ಸ್ಪೋಕ್ಸ್ ಕರ್ನನ್ ಗ್ರೀನ್ಗೆ ಭಾರಿ ಬೇಡಿಕೆ ನಿರೀಕ್ಷೆ. ಕರ್ನಾಟಕ ತಂಡಕ್ಕೆ ಇನ್ನಿಂಗ್ಸ್ ಜಯಬೇರಿ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಡಿದ ರಾಜ್ಯದ 100ನೇ ರಣಜಿ ಪಂದ್ಯ ಸರಣೀಯ. ರಾಜಸ್ಥಾನ ರಾಯಲ್ಸ್ ಮೌಲ್ಯ ಶೇಕಡ 78 ಏರಿಕೆ. ಲಂಕಾ ಟಿ20 ಸರಣಿಗೆ ಹಾರ್ದಿಕ್ ಸಾರಥ್ಯ. ಆಸ್ತಿ ಪ್ರಮಾಣ ಪತ್ರ ಸಲ್ಲಿಸಿದ ಶಾಸಕರು, ಸಿರಿಧಾನ್ಯ ಹೆಚ್ಚೆಚ್ಚು ಬಳಸಿ. ವೈವಾಹಿಕ ಅತ್ಯಾಚಾರ ತನಿಖೆ ಬೆಂಬಲಿಸಿ ಅಫಿಡವಿಟ್, ಆರೋಪಿ ಮೇಲ್ಮನವಿ ವಜಾಕ್ಕೆ ಒತ್ತಾಯ. ಇದು ಅಡ್ವರ್ಟೈಸ್ಮೆಂಟ್ ಇದೆ. ಚಾಣಕ್ಯ ನೀತಿದು ವಿಡಿಯೋ ಕೂಡ ಹಾಕಿದ್ದೀವಿ, ಆ ವಿಡಿಯೋ ಕೂಡ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಮತ್ತು ನೀವು ಕೂಡ ಇನ್ನೂ ನೋಡಿಲ್ಲ ಅಂತಂದರೆ ಆ ವಿಡಿಯೋ ಕೂಡ ನೋಡಿ. ಆ ನೀತಿ ಪಾಠಗಳು ನಮ್ಮ ಜೀವನಕ್ಕೆ ಒಂದು ಪಾಠ ಆದಂಗೆ ಆಗುತ್ತೆ, ಒಂದು ಒಳ್ಳೆ ಸಂದೇಶ ಕೂಡ ಕೊಡುತ್ತೆ. ಮತ್ತು ಇದುವರೆಗೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಮತ್ತು ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಪಕ್ಕದಲ್ಲಿ ಬೆಲ್ ಐಕಾನ ಪ್ರೆಸ್ ಮಾಡಿ, ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.